ನಮ್ಮ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ ವಿಂಗ್ ಪೊಲೀಸ್ ಸ್ಟೇಷನ್ ಏನಿತ್ತು ಅದರಲ್ಲಿ ಸೆಪ್ಟೆಂಬರ್ 19ನೇ ತಾರೀಕು 2020 ಅವತ್ತು ಒಂದು ಪ್ರಕರಣ ದಾಖಲಾಗುತ್ತೆ ಆ ಪ್ರಕರಣ ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ದಾಖಲಾಗುತ್ತೆ ಆ ಪ್ರಕರಣದ ತನಿಖೆಯನ್ನು ಸುಮಾರು 3 ತಿಂಗಳ ಕಾಲ ನಿರಂತರವಾಗಿ ಮಾಡಿ ನಂತರ ಡಿಸೆಂಬರ್ 11ನೇ ತಾರೀಕು 2020ರಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಾಗಿದೆ ಆ ಅಂತಿಮ ವರದಿಯಲ್ಲಿ 6 ಜನರ ಹೆಸರನ್ನು ನಾವು ಇನ್ಕ್ಲೂಡ್ ಮಾಡಿದ್ವಿ 6 ಜನರಲ್ಲಿ 5 ಜನಕ್ಕೆ ಬೇಲ್ ಆಗಿದೆ ಮತ್ತು ಒಬ್ಬ ವ್ಯಕ್ತಿ ಏನಿದ್ದಾನೆ ಇನ್ನು ಅವನಿಗೆ ಜುಡಿಷಿಯಲ್ ಕಸ್ಟಡಿ ಬಿದ್ದಾನೆ ಇದು ಸುಮಾರು 9 ತಿಂಗಳ ಹಿಂದೆನೆ ಚಾರ್ಜ್ ಶೀಟ್ ಆಗಿರುವಂಥ ಪ್ರಕರಣ ಇವತ್ತು ಸಡನ್ ಆಗಿ ಯಾಕೆ ಈ ಇಶ್ಯೂ ರೇಸ್ ಆಗಿದೆ ನನಗೆ ಗೊತ್ತಿಲ್ಲ ಬೆಳಗ್ಗೆ ನಾನು ಮಾಧ್ಯಮದಲ್ಲಿ ಗಮನಿಸ್ತೇನೆ ಈ ಪ್ರಕರಣದ ಬಗ್ಗೆ ಸೊ ಹಂಗಾಗಿ ನೀವು ಬಂದು ಕೇಳ್ತಿರೋದು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಷ್ಟೇ ಅದರ್ವೈಸ್ ಇದು ವಿಚಾರಣೆಯಲ್ಲಿ ಇರುವಂಥ ಪ್ರಕರಣ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತನಾಡುತ್ತೆ ಈಗ ಈ ಪ್ರಕರಣದ 7 ಆರೋಪಿ ಏನಿದ್ದಾರೆ ಅವರು ನಾನು ಕನ್ಫೆಷನ್ ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಕೊಟ್ಟಿರೋದ್ರಲ್ಲಿ ನಾನು ಈ ಥರ ಹೇಳೇ ಇಲ್ಲ ಅಂತಂದು ಹೇಳಿರುವಂಥದ್ದು ನಾನು ಕೂಡ ಗಮನಿಸಿದ್ದೇನೆ ಈಗ ಅದನ್ನು ಅವರು ನಮ್ಮ ಮುಂದೆ ಅಥವಾ ಮಾಧ್ಯಮದ ಮುಂದೆ ಹೇಳೋದಲ್ಲ ಈಗ ನಮ್ಮ ಮುಂದೆ ಹೇಳಲಿಕ್ಕೆ ನಾವು ಅವಕಾಶವೇ ಇಲ್ಲ ಯಾಕಂದರೆ ಮತ್ತೆ ನಾವು ರೀಇನ್ವೆಸ್ಟಿಗೇಟ್ ಮಾಡ್ತಾ ಇಲ್ಲ ಅಥವಾ ನಮ್ಮ ಮತ್ತೆ ರೀಸಮನ್ ಮಾಡಿಲ್ಲ ಹಾಗಾಗಿ ಅವ್ರದ್ದೇನು ವ್ಯೂ ಇದೆ ಅವ್ರದ್ದು ಇನ್ನೋಸೆನ್ಸ್ ಇದ್ದರೆ ಇನ್ನೊಂದಿದ್ದರೆ ಅವರು ವರ್ಷನ್ ಏನಿದೆ ಅದನ್ನು ನ್ಯಾಯಾಲಯದಲ್ಲಿ ಅವರ ಡಿಫೆನ್ಸ್ ಅಡ್ವೊಕೇಟ್ ಮುಖಾಂತರ ಪ್ರೆಸೆಂಟ್ ಮಾಡಬೇಕಾಗಿದೆ ನಮ್ಮ ತನಿಖೆಯಲ್ಲಿ ಏನು ಅಂಶಗಳು ಕಂಡು ಬಂತು ಅಂತಂದು ಅದು ಆ ವಿಷಯಗಳನ್ನ ಪ್ರೆಸೆಂಟ್ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಇದೆ ಪ್ರಾಸಿಕ್ಯೂಟರ್ಸು ನಮ್ಮದೇನು ಪೊಲೀಸ್ ಇನ್ವೆಸ್ಟಿಗೇಷನ್ ಇದೆ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಈಗ ಇಂದ್ರಜಿತ್ ಲಂಕೇಶ್ ಒಂದು ಪ್ರೆಸ್ಮಿಟ್ ಮಾಡ್ಕೊಂಡು ಏನು ಹೇಳಿದ್ರಂದರೆ ಸರಿಯಾಗಿ ತನಿಖೆ ಮಾಡಿಲ್ಲ ವಿಚಾರಣೆ ಮಾಡಿಲ್ಲ ಅಲ್ಲಿ ಇದ್ರದ್ದು ಹೇರ್ ಟೆಸ್ಟ್ ಮಾಡಿಸ್ಬೇಕಾಗಿತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗಿತ್ತು ಯೂರಿನ್ ಟೆಸ್ಟ್ ಮಾಡಿಸ್ಬೇಕಾಗಿತ್ತು ಆದರೆ ಮಾಡಿಲ್ಲ ರಾಜಕೀಯ ಒತ್ತಡದಿಂದ ಇದೆಲ್ಲ ನಡೆದಿದ್ದೆ ಅನ್ನೋದು ಅವರ ಆರೋಪ ನೋಡಿ ಇವಾಗ ಮಾಧ್ಯಮದವರು ನೀವು ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೀರಾ ನೀವು ಕೇಳ್ತಿರೋ ಪ್ರಶ್ನೆಗೆ ನಾನು ಕ್ಲಾರಿಫೈ ಮಾಡ್ಬೋದಷ್ಟೇ ಆಯಿತಾ ಅದು ಬಿಟ್ಟು ಈ ಥರ ಕೇಳಿ ಆ ಥರ ಕೇಳಿ ನಾನು ಹೇಳಲಿಕ್ಕಾಗಲ್ಲ ಮತ್ತು ಇಂದ್ರಜಿತ್ ಲಂಕೇಶ್ ಅವರು ಏನು ಪ್ರಶ್ನೆ ಕೇಳಿದ್ದಾರೆ ಅನ್ನೋಂಥದ್ದು ನಾನು ಗಮನಿಸಿಲ್ಲ ನೀವು ಹೇಳ್ತಿರೋವಂಥದ್ದು ಪೊಲೀಸ್ ತನಿಖೆ ಸರಿಯಾಗಿಲ್ಲ ಅಂತ ಅವರು ಆರೋಪ ಮಾಡಿದ್ದಾರೆ ಅಂತಂದರೆ ಅದು ನಾನು ಇವಾಗ ರೆಸ್ಪಾಂಡ್ ಮಾಡುವಂಥದ್ದು ತಪ್ಪಾಗುತ್ತೆ ಯಾಕಂದರೆ ಈ ಪ್ರಕರಣ ದಾಖಲಾಗಿ ಸುಮಾರು 1 ವರ್ಷ ಆಗ್ತಾ ಬಂತು ಮತ್ತು ಅಂತಿಮ ವರದಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿ 9 ತಿಂಗಳಾಗಿದೆ 9 ತಿಂಗಳು ಆಗಿರುವಂಥ ಪ್ರಕರಣ ಇವಾಗ ಬೆಳಗ್ಗೆಯಿಂದ ಯಾಕೆ ತುಂಬ ಎಲ್ಲ ಮಾಧ್ಯಮಗಳಲ್ಲಿ ರೇಸ್ ಐ ಡೋಂಟ್ ನೋ ಅಬೌಟ್ ಇಟ್ ಮತ್ತು ತನಿಖೆ ನಾನು ಇಲ್ಲಿರಲಿಲ್ಲ ಕಮಿಷನರ್ ಆಗೋವಾಗ ನಾನು ಬೇರೆ ಕಡೆ ಇದ್ದಂಥ ಸಂದರ್ಭದಲ್ಲಿ ನಾನು ಗಮನಿಸಿದ್ದೀನಿ ಯಾವುದೇ ಒಂದು ತುಂಬ ಹೈ ಪ್ರೊಫೈಲ್ ಕೇಸ್ ರೀತಿ ಪ್ರೊಜೆಕ್ಟ್ ಆದಂಥ ಸಂದರ್ಭದಲ್ಲಿ ಭಾಳ ಜಾಗರೂಕತೆಯಿಂದ ನಮ್ಮ ತನಿಖಾಧಿಕಾರಿಗಳು ಮತ್ತು ಅದನ್ನು ಮೇಲುಸ್ತುವಾರಿ ವಹಿಸುವಂಥ ಅಧಿಕಾರಿಗಳು ಕ್ರಮ ಜರುಗಿಸ್ತಾರೆ ಈಗ ಅಂತಿಮ ವರದಿಯನ್ನು ತನಿಖೆಯೆಲ್ಲ ಮುಕ್ತಾಯ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿ ಆಗಿದೆ ಹಾಗಾಗಿ ಇದೇನೇನು ನೆಕ್ಸ್ಟು ಇದ್ರೂ ಟ್ರಯಲ್ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪ್ರೆಸೆಂಟ್ ಮಾಡುವಂಥದ್ದು ಅಥವಾ ಡಿಸ್ಕಷನ್ಸ್ ಮಾಡೋದು ಆಮೇಲೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಸಾಧಿಸುವಂಥದ್ದು ಅಲ್ಲ ಆಗಬೇಕಾಗತ್ತೆ ಇವಾಗ ನಾನು ಉತ್ತರ ಕೊಡೋದು ಅದ್ರ ಬಗ್ಗೆ ನೀವು ದಾರಿಗೆ ಅಡ್ಡ ಬಂದು ನಿಂತ್ಕೊಂಡಿದ್ದೀರಿ ಅಂತ ಕೊಡ್ತಾ ಇದ್ದೀನಿ ಅಷ್ಟೇ ನಾನು ನಾನು ಜನವರಿ 1ನೇ ತಾರೀಕು ಈ ವರ್ಷ 21ರಲ್ಲಿ ಬಂದಿದ್ದು ನಾನು ಬರೋವಂಥ ಸಂದರ್ಭದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಆಗಿತ್ತು ಈ ಚಾರ್ಜ್ ಶೀಟ್ ಆಗಿರುವಂಥ ಕೇಸ್ಗಳ್ದು ನಾವು ಟ್ರಯಲ್ ಮಾನಿಟರಿಂಗ್ ಮಾಡ್ತೀವಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳು ಅದು ಡ್ರಗ್ಸ್ ಇರ್ಬೋದು ಅಥವಾ ಕೊಲೆ ಪ್ರಕರಣಗಳು ಆಮೇಲೆ ಪೋಕ್ಸೋ ಮತ್ತು ರೇಪ್ ಪ್ರಕರಣಗಳು ಅದೇ ರೀತಿ ಕೆಲವು ಇಂಪಾರ್ಟೆಂಟ್ ಅಟ್ರಾಸಿಟಿ ಪ್ರಕರಣಗಳು ಆ ಥರದ್ದು ಆದ್ಯತೆ ಮೇಲೆ ತೊಗೊಂಬಿಟ್ಟು ನಾವು ಮಾನಿಟರಿಂಗ್ ಮಾಡ್ತೀವಿ ಈ ಪ್ರಕರಣದಲ್ಲಿ ಕೂಡ ಟ್ರಯಲನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಯಾವತ್ತು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಇದೆ ಯಾವ ಹಂತದಲ್ಲಿದೆ ಕೋರ್ಟ್ ಕೋರ್ಟಲ್ಲಿ ಯಾವ ಹಂತದಲ್ಲಿದೆ ಎವಿಡೆನ್ಸಿಗೆ ಬಂದಿದೆಯಾ ವಿಟ್ನೆಸ್ ಎಕ್ಸಾಮಿನೇಷನ್ ನಡೀತಾ ಇದೆಯಾ ಕ್ರಾಸ್ ನಡೀತಾ ಅದನ್ನು ನಾವು ಮಾನಿಟರ್ ಮಾಡ್ಬೋದು ಅದು ಬಿಟ್ಟರೆ ಅದನ್ನು ಮೀರಿ ನಾವು ಮತ್ತೆ ಮರು ತನಿಖೆ ಮಾಡುವಂಥದ್ದು ಅಥವಾ ಇದು ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ಹಾಕುವಂಥದ್ದು ಆ ಥರದ್ದು ಯಾವುದು ಮಾಡ್ತಿಲ್ಲ ಯಾಕಂದರೆ ಈ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ತನಿಖೆ ಮುಕ್ತಾಯ ಮಾಡಿ ಕೋರ್ಟಿಗೆ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ ಮತ್ತು ತಾವು ಹೇಳುವಂಥದ್ದು ಈ ಘಟನೆ ಕನ್ಫೆಷನ್ ಸ್ಟೇಟ್ಮೆಂಟಲ್ಲಿರುವಂಥ ಸೀಕ್ವೆನ್ಸಲ್ಲಿ 6 ಪುಟದ ಕನ್ಫೆಷನ್ ಸ್ಟೇಟ್ಮೆಂಟಲ್ಲಿ ಒಂದೆರಡು ಕಡೆ ತಾವು ಹೇಳ್ತಿರೋ ಚಿತ್ರನಟಿಯವರ ಹೆಸರು ಬರುತ್ತೆ ಅದು 2007ಕ್ಕೆ ಸಂಬಂಧಪಟ್ಟಿದ್ದು 2007ಕ್ಕೆ ಸಂಬಂಧಪಟ್ಟಿರೋದ್ರಲ್ಲಿ ಇವಾಗ ನಾವು ಎವಿಡೆನ್ಸ್ ಡ್ರಾ ಮಾಡಬೇಕು ಅಥವಾ ಸ್ಯಾಂಪಲ್ ಡ್ರಾ ಮಾಡಬೇಕು ಅಥವಾ ಏನಾದರೂ ಎಫ್ ಎಸ್ ಎಲ್ ರಿಲೇಟೆಡ್ ಎಕ್ಸಾಮಿನೇಷನ್ ಮಾಡಿಸ್ಬೇಕು ಅಂತಂದರೆ ಆ ಸಂದರ್ಭದಲ್ಲಿ ತನಿಖಾಧಿಕಾರಿ ಮತ್ತು ಮೇಲುಸ್ತುವಾರಿ ಅಧಿಕಾರಿಗಳು ಆ ಬಗ್ಗೆ ನಿರ್ಧಾರ ತೊಗೊಂಡಿರ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಎಕ್ಸ್ಪರ್ಟ್ಸ್ ಆ ನಿರ್ಧಾರವನ್ನು ತೊಗೊಂಡಿರ್ತಾರೆ ಸೊ ಇವಾಗ ನಾನು ಅದ್ರ ಬಗ್ಗೆ ಮಾತಾಡುವಂಥದ್ದು ಅಪ್ರಸ್ತುತ ಅನ್ಸುತ್ತೆ ಮುಕ್ತಾಯ ಆಗಿದೆ ನ್ಯಾಯಾಲಯದಲ್ಲಿ ವಿಚಾರಣೆ ಅಂದರೆ ಫೈನಲ್ ರಿಪೋರ್ಟ್ ಚಾರ್ಜ್ ಶೀಟ್ ಮಾಡಿದ ಮೇಲೆ ನ್ಯಾಯಾಲಯ ಅದನ್ನು ವಿಚಾರಣೆಗೆ ಕೈ ಇಟ್ಕೊಳ್ಳುತ್ತೆ ಹಂಗಿದ್ದಾಗ ನಾವು ಕರೆಸುವಂಥ ಪ್ರಶ್ನೆನೇ ಉದ್ಭವ ಆಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು